ಬಿಜೆಪಿ ಕಾರ್ಯಕರ್ತರು ಕೂಡ ಇದಕ್ಕೆ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದಾರೆ ಮೊದಲು ಶುರುವಾಗಿದ್ದು ಕಾಂಗ್ರೆಸ್ ಪ್ರೊಟೆಸ್ಟ್ ಆಮೇಲೆ ಯಾವಾಗ ಗಲಾಟೆ ತಾರಕಕ್ಕೆ ಹೋಗುವಂತ ಲಕ್ಷಣಗಳು ಕಂಡುಬಂತು ಆಗ ಬಿಜೆಪಿ ಕಾರ್ಯಕರ್ತರು ಕೂಡ ಬೀದಿಗೆ ಇಳಿದ್ರು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅವರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದಾರಂತೆ ಪ್ರತಿಭಟನೆ ಮಾಡಲಿ ವ್ಯವಸ್ಥಿತವಾಗಿ ಏನಂದೆಯೋ ಪ್ರತಿಭಟನೆ ಮಾಡಲಿ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿದೆ ಅವರಿಗೂ ಇದೆ ಇವರಿಗೂ ಇದೆ ಆದರೆ ಇಲ್ಲಿ ಪೊಲೀಸ್ ಇಲಾಖೆಯ ಒಂದು ಬೇಜವಾಬ್ದಾರಿ ನಿರ್ಲಕ್ಷ್ಯ ನಮಗೆ ಅದು ಕಾಣ್ತಾ ಇದೆ ಪರಸ್ಪರವಾಗಿ ಎರಡು ಪಕ್ಷದವರಿಗೆ ಅವರು ಅವಕಾಶವನ್ನು ಮೊದಲು ಕೊಡಬಾರದಾಗಿತ್ತು ಬಹಳ ಸೂಕ್ಷ್ಮವಾದಂತ ವಿಚಾರ ಆಗಿರೋದ್ರಿಂದಾಗಿ ಬಟ್ ಈಗ ಪ್ರತಿಭಟನೆ ಕೂಡ ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ತಾ ಇದೆ ಒಬ್ಬರಿಗೊಬ್ಬರು ಬಡದಾಡ್ಕೊಳ್ತಾ ಇದ್ದಾರೆ ಬಿಟ್ರೆ ದೊಡ್ಡ ಮಟ್ಟದ ಗಲಾಟೆ ಆಗುವಂತ ಸಾಧ್ಯತೆಗಳೆಲ್ಲ ಇತ್ತು ವಿವಿಧ ಸಂಘಟನೆಗಳು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಾಥನ್ನ ಕೊಟ್ಟಿದ್ದಾರೆ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು ಪೊಲೀಸರು ಕೂಡ ಈಗ ಬಸವನಹಳ್ಳಿ ಬರೋದಕ್ಕಿಂತ ಮುಂಚೆನೇ ಅವ್ರನ್ನ ಅಡ್ಡ ಹಾಕಿದ್ರು ವಶಕ್ಕೆ ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ಬಿಜೆಪಿ ಕಾರ್ಯಕರ್ತರು ನೂಕಾಟ ತಳ್ಳಾಟವನ್ನು ಮಾಡಿದ್ದಾರೆ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ಕೂಡ ಅಲ್ಲಿ ನಡೆದಿದ್ದಾವೆ ಅದರಲ್ಲೂ ಮಾಜಿ ನಗರಸಭೆ ಸದಸ್ಯ ಇದ್ದಾರಲ್ಲ ಬಿಜೆಪಿಯವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಲ್ಲೆನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಅಂದರೆ ಎರಡೂ ಪಕ್ಷದವರು ಕೂಡ ಪ್ರತಿಭಟನೆ ಮಾಡಿದ್ದಕ್ಕೆ ಈಗ ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ನಗರಸಭೆ ಮಾಜಿ ಸದಸ್ಯ ಪುಷ್ಪರಾಜ್ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ನವೀನ್ ಮೊಟ್ಟ ಮೊದಲು ಎರಡೂ ಪಕ್ಷದವರಿಗೆ ಅಲ್ಲಿ ಅವಕಾಶ ಕೊಟ್ಟು ತಪ್ಪಂತ ಅನ್ನಿಸ್ತಾ ಇದೆ ಗಲಾಟೆ ಆಗುತ್ತೆ ಅಂತ ಗೊತ್ತಲ್ವಾ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿದೆಯಾ ಯಾವ ರೀತಿಯಾಗಿ ಅದನ್ನು ಹತೋಟಿಗೆ ತರಲಾಗ್ತಾ ಇದೆ ಹೌದು ಪ್ರಭು ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಮುಂದಾ ಸಿದ್ದರಾಮಯ್ಯನ ಅಂತ ಹೇಳಿ ಅದರ ವಿರುದ್ಧವಾಗಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರತಿಭಟನೆ ಕೂಡ ಅಂದ್ರೆ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದರು ಈ ಒಂದು ವಿಚಾರವಾಗಿ ಅಂದ್ರೆ ಸಿಟಿ ರವಿ ಅವರ ಮಣ್ಣಿಗೆ ಕೂಡ ಮುತ್ತಿಗೆ ಹಾಕಿ ಏನು ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕೆ ಹೋದ್ರು ಅಂತ ಹೇಳಿದ್ರು ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಮುಖ್ಯರಸ್ತೆಯಲ್ಲಿರುವಂತಹ ಸಿಟಿ ರವಿಯ ಮನೆಯ ಮುಂಭಾಗದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಮುತ್ತಿಗೆ ಹಾಕಿ ವ್ಯಕ್ತವನ್ನ ಮಾಡುವಂಥದ್ದು ಈ ಒಂದು ವೇಳೆಯಲ್ಲಿ ಪ್ರತಿಭಟನಾ ಕಾರಣ ರಸ್ತೆ ಮಧ್ಯೆ ಕೂಡ ಪೊಲೀಸರು ತಡೆಯುವ ಪ್ರಯತ್ನವನ್ನ ಮಾಡ್ತಾರೆ ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಏನು ಅವರ ಮನೆಗೆ ಮುತ್ತಿಗೆ ಹಾಕಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಅದೇ ವೇಳೆ ಸಿಟಿ ರವಿಯವರ ಮನೆ ಬದಲು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಏನು ಜಮಾವಣೆ ಆಗಿರ್ತಾರೆ ಹಾಗಾಗಿ ಎರಡು ಪಕ್ಷಗಳ ನಡುವೆ ಒಂದು ಸಾಕಷ್ಟು ಒಂದು ಬೆಲೆ ಆ ಒಂದು ತರ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುತ್ತೆ ಯಾಕಂದ್ರೆ ಅಲ್ಲಿ ರಸ್ತೆ ಮಧ್ಯದಲ್ಲಿ ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಇನ್ನೊಂದು ಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದಾರೆ ಹಾಗಾಗಿ ಪೊಲೀಸರು ಒಂದಷ್ಟು ಬೆಗುವಿನ ವಾತಾವರಣ ನಿರ್ಮಾಣ ಆಗಿರುವಂತಹದ್ದು ಅಲ್ಲಿ ಕೂಡ ಎಸ್ ಪಿ ಉಮಾ ಪ್ರಶಾಂತ್ ಅವರು ಕೂಡ ಭೇಟಿಯನ್ನ ಕೊಡ್ತಾರೆ ಜೊತೆಗೆ ಯಾರು ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದರ ವಿರುದ್ಧವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರವಾದಂತಹ ಆಕ್ರೋಶವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸುವಂತ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಕೂಡ ನೀವು ಬನ್ನಿ ಅಂತ ಹೇಳಿ ಅವರು ಕೂಡ ಒಂದಿಷ್ಟು ಆಕ್ರೋಶವನ್ನು ಅಲ್ಲಿ ವ್ಯಕ್ತವರು ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಅಲ್ಲಿ ಮಾಡುವಂತದ್ದು ಜೊತೆಗೆ ಪ್ರಮುಖವಾಗಿ ಪೊಲೀಸರು ಆ ಒಂದು ಸ್ಥಳದಲ್ಲಿ ನಿಯಂತ್ರಣಕ್ಕೆ ಅಂದ್ರೆ ಎಲ್ಲರೂ ಕೂಡ ಸಪರೇಟ್ ಆಗಿ ಮಾಡಿದ್ರು ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಕೆಲಸವನ್ನ ಕೂಡ ಮಾಡ್ತಾರೆ ಆದ್ರೆ ಒಂದು ಹಂತದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಕೂಡ ಪೊಲೀಸರು ಬಂಧಿಸುವ ಕೆಲಸವನ್ನ ಕೂಡ ಮಾಡುವಂತದ್ದು ಜೊತೆಗೆ ಅಂದ್ರೆ ಯಾರು ಪ್ರತಿಭಟನೆ ಒಂದಿಷ್ಟು ಅಧ್ಯಯನ ಪಡ್ತಾರೆ ಆಗ ಆ ಒಂದು ಕಾರಣಕ್ಕಾಗಿ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಕೆಲಸವನ್ನ ಈಗ ಸ್ಥಳದಲ್ಲಿ ಕೂಡ ಮಾಡಿರುವಂತದ್ದು ಪ್ರಭು ಅಂದ್ರೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಹಿತಕರ ಘಟನೆ ಹಲ್ಲೆನು ಕೂಡ ಬಿಜೆಪಿ ಅವರು ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಆದ್ನಿ ಅಂತ ಅಲ್ಲ ಹೌದು ಪ್ರಭು ಪ್ರಮುಖವಾಗಿ ಇಲ್ಲಿ ಏನು ಪ್ರತಿಭಟನೆ ವೇಳೆಯಲ್ಲಿ ನಗರಸಭಾ ಸದಸ್ಯ ಪುಷ್ಪರಾಜ್ ಇದ್ದಾರೆ ಅಂದ್ರೆ ನಗರಸಭೆ ಮಾಜಿ ಸದಸ್ಯ ಪುಷ್ಪರಾಜ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅದ್ರ ಹೆಸರು ಈಗಾಗಲೇ ಕೇಳ ಬರ್ತದೆ ಯಾಕಂದ್ರೆ ಕೇಸರಿ ಶಲ್ಯವನ್ನ ಹಾಕೊಂಡು ಸಿಡಿದವರು ಮನೆಗೆ ನುಗ್ಗಲು ಪ್ರಯತ್ನವನ್ನ ಮಾಡಿದ್ರು ಅಂತೇಳಿ ಅವರ ಮೇಲೆ ಹಲ್ಲೆಯ ಮಾಡಿದ ಅಂತೇಳಿ ಆರೋಪವನ್ನ ಕೂಡ ಮಾಡಿರುವಂತದ್ದು ಪ್ರಸ್ತುತ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಲ್ಲರನ್ನೂ ಕೂಡ ವಾಪಸ್ ಪಡಿಸುವ ಕೆಲಸವನ್ನ ಕೆಲವು ಕಾರ್ಯಕರ್ತರನ್ನ ಬಂಧನ ಮಾಡುವ ಕೆಲಸವನ್ನ ಕೂಡ ಇದೀಗ ಮಾಡಿರುವಂತದ್ದು ಪ್ರಭು ಅಂದ್ರೆ ಎಲ್ಲದ ಕಡೆ ಈಗ ಸಿಟಿ ರವಿ ಅವರು ಹೊತ್ತಿರುವಂತಹ ಕಿಡಿ ಎಷ್ಟರ ಮಟ್ಟಿಗೆ ಅದು ವಿವಾದ ಕಾರಣ ಆಗ್ತಿದೆ ಅನ್ನೋದನ್ನ ಅವರಿಗೂ ಕೂಡ ಈ ಮನವರಿಕೆ ಆಗಿರಬೇಕು ಇನ್ಮೇಲೆ ಇಂತ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಏನೆಲ್ಲ ಯೋಚನೆಗಳು ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಸಿಟಿ ರವಿ ಏನು ಪ್ರಧಾನ ಆಕಾಂಕ್ಷಿ ಆದ್ರಂತ ಸಾಕಷ್ಟು ನಾಯಕರನ್ನು ಟೀಕೆ ಮಾಡೋ ಕೆಲಸವನ್ನು ಕೂಡ ಮಾಡಿದ್ರೆ ಒಂದು ಕಡೆ ಕಾಂಗ್ರೆಸ್ ಮುಖಂಡರುಗಳು ಕೂಡ ಸಿಟಿ ರವಿ ಅವರನ್ನ ಟೀಕೆ ರವಿಯನ್ನ ಟೀಕೆ ಮಾಡೋ ಕೆಲಸವನ್ನು ಕೂಡ ಮಾಡಿದ್ರು ಯಾಕಂದ್ರೆ ಸಿಟಿ ರವಿ ನೋಟಿಗಿದೆ ಅಂತ ಕೂಡ ಈ ಹಿಂದೆ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಈಗ ಸಿಟಿ ರವಿ ಕೂಡ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮಯ್ಯ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು ಅದರ ವಿರುದ್ಧವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ಅವರು ಆಗ್ತಾ ಇದ್ರು ಎಲ್ಲೊಂದು ಕಡೆ ನಾಯಕರುಗಳ ಹೇಳಿಕೆಗಳಿಂದಾಗಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ನಡೆಯುವಂತೆ ಆಗಿರುವಂತದ್ದು ಪ್ರಭು ಅಂದ್ರೆ ನವೀನ ಸದ್ಯಕ್ಕೆ ವಶಕ್ಕೆ ಪಡೆಯುವಂತದ್ದು ಜೊತೆಗೆ ಸುತ್ತಮುತ್ತಲು ಏನಾದರೂ 144 ಏನಾದರೂ ಈ ಸಂದರ್ಭದಲ್ಲಿ ಯಾಕಂದ್ರೆ ಅಲ್ಲಿ ಸ್ಥಳೀಯರಿಗೆ ಭಾಳ ತೊಂದರೆ ಆಗ್ತಿದೆ ವಾಹನ ಸಂಚಾರ ಕೂಡ ಅವಕಾಶ ಇಲ್ಲದಂತಾಗಿದೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಳಲಾಗ್ತಿದೆ ಅಂತ ಈಗ ಹೌದು ಪ್ರಭು ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗ ಸಿಟಿರವರ ಹೇಳಿಕೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ ಆರಂಭದಲ್ಲೇ ಕೂಡ ಪೊಲೀಸರು ಒಂದಷ್ಟು ಬಂದೋಬಸ್ತನ್ನು ಕೂಡ ಮಾಡ್ತಿದ್ದಾರೆ ಯಾಕಂದ್ರೆ ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವಂತಹ ಸಿಟಿರವರ ಮನೆ ಇದೆ ಆ ಮನೆ ಬಳಿ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ
ಅಲ್ಲಿ ನಿಯಂತ್ರಣ ಮಾಡೋಕ್ಕೋಸ್ಕರ ಕೂಡ ಪೊಲೀಸರು ಮಾಡಿದ್ರು. ಜೊತೆಗೆ ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೋ ಆ ಸಂದರ್ಭದಲ್ಲಿ ಅಲ್ಲಿನ ಹೆಚ್ಚುವರಿಯಾಗಿ ಅಧಿಕಾರಿಗಳು ಕೂಡ, ಯಾಕಂದ್ರೆ ಎಸ್ ಪಿ ಉಮಾಪ್ರಸಾದ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ, ಅಲ್ಲೂ ಕೂಡ ಒಂದಷ್ಟು ಬಂದೋಬಸ್ತನ ಮಾಡಲಿಕ್ಕೆ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಡ್ತಾರೆ. ಯಾಕಂದ್ರೆ ಒಂದು ಬದಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರೆ ಇನ್ನೊಂದು ಬದಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಇರ್ತಾರೆ. ಹಾಗಾಗಿ ಎರಡು ಕಡೆ ಮುಖಾಮುಖಿ ಆದ್ರೆ ಮತ್ತಷ್ಟು ಒಂದರಾಗುವ ಕಾರಣಕ್ಕಾಗಿ ಪೊಲೀಸ್ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡ್ತಾರೆ. ಒಂದು ಹಂತದಲ್ಲಿ ಯಾರ್ಯಾರು ಬಿಜೆಪಿ ಕಾರ್ಯಕರ್ತರು ಅವ್ರನ್ನು ಕೂಡ ಅಂದ್ರೆ ಒಂದಷ್ಟು ಪರಿಸ್ಥಿತಿ ನಿಭಾಯಿಸಿ ಪೊಲೀಸರು ಅವರನ್ನು ಕೂಡ ಬಂಧನ ಮಾಡೋ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇನ್ನೊಂದು ಬದಿಯಲ್ಲಿ ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನು ಕೂಡ ಬಂಧಿಸಿ ಕರೆದೊಯ್ಯ ಕೆಲಸವನ್ನ ಕೂಡ ಪೊಲೀಸರು ಮಾಡಿರುವಂತದ್ದು ಪ್ರಭು. ಅಂದ್ರೆ ಈಗ ಕಾಂಗ್ರೆಸ್ನವರು ಸಹಜವಾಗಿ ಅವರ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡ್ತಾ ಇದ್ರು, ಬಟ್ ಬಿಜೆಪಿಗೆ ಎಲ್ಲ ಅವಕಾಶಗಳನ್ನ ಹೆಂಗ್ ಕೊಡ್ತಾರೆ ಇವರು? ಒಂದು ವ್ಯವಸ್ಥಿತವಾಗಿ ಈಗ ಅವ್ರು ಬರ್ತಾರೆ ಅನ್ನೋಂಗೆ ಅವ್ರು ಬರ್ತಾರೆ ಅಂತ ಗೊತ್ತಿದ್ದು ಬೇಕು ಅಂತಾನೆ ಮಾಡ್ದಂಗೆ ಇದೆ ಅಂತ ಅನಿಸ್ತಾ ಇದೆ ಪ್ರಭು. ಪ್ರಮುಖವಾಗಿ ಇಲ್ಲಿ ಸಿಟಿ ರವಿ ಅವರ ಮನೆಗೆ ಸಾಕಷ್ಟು ಕಾರ್ಯಕರ್ತರು ಪ್ರತಿನಿತ್ಯ ಕೂಡ ಭೇಟಿಯನ್ನು ಕೊಡುವಂತದ್ದು, ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದಿಷ್ಟು ಕಾರ್ಯಕರ್ತರು ಮನೆಗೆ ಭೇಟಿಯನ್ನು ಕೊಟ್ಟಿದ್ರು. ಅದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅಂದ್ರೆ ಎಸಿಪಿ ಸಿದ್ದರಾಮಯ್ಯ ಅವರ ಜೊತೆ ಹೇಳಿಕೆಯನ್ನು ಕೊಟ್ಟಿದ್ರು, ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ದು. ಹಾಗಾಗಿ ಅದೇ ವೇಳೆ ಅಂದ್ರೆ ಒಂದು ಕಡೆ ಸಿಟಿ ರವಿ ಅವರ ಮನೆಗೆ ಯಾರು ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಭೇಟಿ ಕೊಟ್ಟಿದ್ರು, ಅದೇ ವೇಳೆ ಪ್ರತಿಭಟನಾಕಾರರು ಕೂಡ ಸಿಟಿ ರವಿ ಅವರ ಮನೆಗಳಲ್ಲಿ ಮುತ್ತಿಗೆ ಹಾಕಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಗೊಂದಲ ಕೂಡ ಇವತ್ತು ಉಂಟಾಗಿರುವಂತದ್ದು. ಪ್ರಭು, ಅಂದ್ರೆ ಸಂದರ್ಭದಲ್ಲಿ ಸಿಟಿ ರವಿಯವರು ಮನೇಲಿದ್ರು ಅಂತ ಅನ್ಸುತ್ತೆ, ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಬೇರೆ ಸ್ವರೂಪವನ್ನು ಪಡೆದುಕೊಂಡಿದ್ದು ಅಂತ ಅನ್ಸುತ್ತೆ. ಹೌದು ಪ್ರಭು, ಪ್ರಮುಖವಾಗಿ ಸಿಟಿ ರವಿ ಅವರು ಕೂಡ ಏನು ಮನೆಯಲ್ಲಿ ಅದೇ ಕಾರಣಕ್ಕಾಗಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಮನೆಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಪೊಲೀಸರು ಈ ಪ್ರತಿಭಟನೆ ಮಾಹಿತಿ ಇದ್ದ ಕಾರಣಕ್ಕೆ ಮೊದಲೇ ಕೂಡ ಒಂದಷ್ಟು ಬಂದೋಬಸ್ತನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ವಿಚಾರವಾಗಿ ಅಂದ್ರೆ ಯಾವಾಗ ಪ್ರತಿಭಟನೆ ಒಂದಷ್ಟು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಆ ಕಾರಣಕ್ಕಾಗಿ ಕೂಡ ಪೊಲೀಸರು ಹೆಚ್ಚಿನ ಬಂದೋಬಸ್ತನ್ನ ಕೂಡ ಆ ಒಂದು ಸ್ಥಳದಲ್ಲಿ ಕೂಡ ಮಾಡುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ. ಸಿ ಟಿ ರವಿಯವರು ಕೂಡ ಮನೆಯಲ್ಲೇ ಇದ್ದಾರೆ, ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಬಟ್ ಬಿ ಜೆ ಪಿ ಕಾರ್ಯಕರ್ತರು ಸಹಜವಾಗಿ ಸಿ ಟಿ ರವಿಯವ್ರ ಮನೆಗೆ ಬಂದು ಹೋಗೋರಿರ್ತಾರಲ್ವ, ಅಲ್ಲೂ ಕೂಡ ಅವರು ಬಿ ಜೆ ಪಿ ಪಕ್ಷದ ಬಾವುಟಗಳನ್ನ ಹಿಡ್ಕೊಂಡು ಅವರು ಭಗವಾದ ವಿಗ್ರಹ ಇಟ್ಕೊಂಡು ಮತ್ತೊಂದು ಕಡೆ ಪ್ರತಿಭಟನೆಯನ್ನು ಶುರು ಮಾಡಿದರು. ಒಂದು ಕಡೆ ಇವರು, ಇನ್ನೊಂದು ಕಡೆ ಅವರು, ಮಧ್ಯದಲ್ಲಿ ಪೊಲೀಸರು ಸಿಕ್ಕಾಕೊಂಡು ಪರದಾಡಿದರು. ಕೆಲ ಹೊತ್ತು ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬ್ಯಾರಿಕೇಡ್ಗಳನ್ನು ಹಾಕಿದರೂ ಕೂಡ ಇವರು ಬಗ್ತಾ ಇಲ್ಲ, ಬ್ಯಾರಿಕೇಡ್ಗಳನ್ನು ಹಾರಿ ಆಚೆ ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ರಸ್ತೆ ಮಧ್ಯನೇ ಕೂತ್ಕೊಂಡು ಧಿಕ್ಕಾರಗಳನ್ನು ಕೂಗ್ತಾ ಇದ್ರು. ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗುವಂತಹ ಸಾಧ್ಯತೆಗಳಿದ್ದಾವೆ, ಬಟ್ ಈಗ ಇವರು ಮೆರವಣಿಗೆ ಮಾಡುವ ಮೂಲಕ ಸಿ ಟಿ ರವಿ ಅವರ ಮನೆ ಹತ್ರ ಬಂದು ಆಮೇಲೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಯಾವಾಗ ಮಾಡ್ತಾರೋ ಆಗ ಬಿ ಜೆ ಪಿ ಕಾರ್ಯಕರ್ತರು ನಾವೇನು ಕಡಿಮೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಧಿಕ್ಕಾರಗಳನ್ನು ಕೂಗ್ತಾ ಇನ್ನೊಂದು ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಅವರು ಕೂಡ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರಗಳನ್ನು ಕೂಗುವಂತಹ ಕೆಲಸವನ್ನು ಮಾಡಿದರು. ಬಟ್ ಇಷ್ಟೆಲ್ಲ ಆದರೂ ಕೂಡ ಸಿ ಟಿ ರವಿ ಅವರು ಮಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇಲ್ಲ, ಕ್ಷಮೆ ಕೂಡ ಕೇಳ್ತಾ ಇಲ್ಲ, ಮತ್ತು ವಿತಂಡವಾದಿಗಳು ಸಮರ್ಥನೆಗಳು ಹಾಗೆ ಮುಂದುವರಿತಾ ಇದೆ. ಈಗಾಗಲೇ ಸಿ ಟಿ ರವಿ ವಿರುದ್ಧ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಇದೇ ಹೇಳಿಕೆಗೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಸಿದ್ದರಾಮುಲ್ಲಾ ಖಾನ್ ಅನ್ನುವಂತಹ ಈ ವಿವಾದದ ಕಿಡಿಯನ್ನು ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿಯನ್ನು ಹುಚ್ಚಿದಾರಲ್ವ, ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೇವಲ ಚಿಕ್ಕಮಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಳದು ಪ್ರತಿಭಟನೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾಗಿ ನಿಂದಿಸಿದ್ದಕ್ಕೆ ಇದೇ ಮೊದಲಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸಿ ಟಿ ರವಿ ಅವರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟದಂಥ ಉದಾಹರಣೆಗಳಿದ್ದಾವೆ. ರಾಜಕೀಯ ಏನೇ ಇದ್ದರೂ ಕೂಡ ಅದು ಆರೋಗ್ಯಕರವಾದಂಥ ಚರ್ಚೆ ಆಗ್ಬೋದಾಗಿತ್ತು, ಆರೋಪ ಪ್ರತ್ಯಾರೋಪ ಮಾಡ್ಬೋದಾಗಿತ್ತು.